ಆರಾಮ್ಸೆ ಅಂತ ಒಂದು ಹೊಸ ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಗಿದೆ ಕನ್ನಡದಲ್ಲಿ. ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿದೆ, ಮೇಕಿಂಗ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು, ಸಿಂಗಿಂಗ್ ತುಂಬ ಇಷ್ಟ ಆಯಿತು, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದರಲ್ಲಿ ನಟಿಸಿರುವಂಥ ಲೀಡ್ ಸಿಕ್ಕಾಪಟ್ಟೆ ಇಂಪ್ರೆಸಿವ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತು. ಒಂದು ಸಲ ಕೇಳಿ ನೋಡಿ ಹಾಡನ್ನ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿರೋ ವಿಚಾರ ಏನಪ್ಪ ಅಂದರೆ, ಸಾಲು ಸಾಲಾಗಿ ಇಂಗ್ಲೀಷ್ ಮೂವೀಸ್ ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ. ಸೊ ಹಿಂದೆ ಒಂದು 2-3 ವರ್ಷ ಹಿಂದೆ ತಗೊಂಡ್ರೆ ನೀವು ಪರಭಾಷಾ ಸಿನಿಮಾಗಳ ಹಾವಳಿ ತುಂಬಿಕೊಂಡಿರೋದು ಬೆಂಗಳೂರಲ್ಲಿ ಇವಾಗಲೂ ಇದೆ ಇಲ್ಲ ಅಂತ ಅಲ್ಲ, ಬಟ್ ಏನೋ ಒಂದು ಒಳ್ಳೆ ಚೇಂಜ್ ಕಾಣಿಸ್ತಾ ಇದೆ ಈ ನಡುವೆ. ಸೊ ಅದು ಹಾಲಿವುಡ್ ಸಿನಿಮಾಗಳಲ್ಲಿ ಆಗ್ತಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅನ್ಕೊಂಡಿರಲಿಲ್ಲ ಈ ಥರ ಒಂದು ದೊಡ್ಡ ದೊಡ್ಡ ಸಿನಿಮಾಗಳು ಕನ್ನಡದಲ್ಲಿ ನಾವು ನೋಡ್ಬೋದು ಅಂತ. ಅದು ಫೈನಲಿ ಆಗ್ತಾ ಇದೆ ಇವಾಗ. ಮೊದಲನೇದಾಗಿ ನಾನು ಯಾರ್ಯಾರು ಈ ಡಬ್ಬಿಂಗ್ ಪರ ಹೋರಾಡಿದ್ರು ಅವ್ರಿಗೆಲ್ಲ ಒಂದು ಸೆಲ್ಯೂಟ್ ಹೊಡಿತೀನಿ. ಅವರು ಮಾಡಿರೋದ್ರಿಂದನೇ ಇಷ್ಟರ ಮಟ್ಟಿಗೆ ಕನ್ನಡನೂ ಒಂದು ಲ್ಯಾಂಗ್ವೇಜ್ ಆಗಿ ಕನ್ಸಿಡರ್ ಮಾಡಿ ಇವಾಗ ಸದ್ಯಕ್ಕೆ ಡಬ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಖುಷಿ ವಿಚಾರ ಅದು. ಆಲ್ ಕ್ರೆಡಿಟ್ ಗೋಸ್ ಟು ಏನೋ ದ ಪೀಪಲ್ ಹೂ ಫಾಟ್ ಫಾರ್ ದಿಸ್ ಡಬ್ಬಿಂಗ್, ಸೆಲ್ಯೂಟ್. ಯಾವ್ದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ್ದಕ್ಕೆ ನಾವು ಪುಣ್ಯವಂತರು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಇಂಡಿಯಾನಲ್ಲಿ ನೀವು ಲ್ಯಾಂಗ್ವೇಜಸ್ ಲೆಕ್ಕ ತಗೊಂಡ್ರೆ ಬೆಂಗಾಲಿ ಇದೆ, ತುಂಬಾ ದೊಡ್ಡ ಲ್ಯಾಂಗ್ವೇಜ್ ಬೆಂಗಾಲಿ, ಸಿಕ್ಕಾಪಟ್ಟೆ ಜನ ಮಾತಾಡ್ತಾರೆ. ಮರಾಠಿ ಇದೆ, ಸಿಕ್ಕಾಪಟ್ಟೆ ಜನ ಮಾತಾಡ್ತಾರೆ. ಗುಜರಾತಿನೂ ತುಂಬ ದೊಡ್ಡ ಎಕ್ಸ್ಟೆಂಟಲ್ಲಿ ಮಾತಾಡುವಂಥ ಜನಸಂಖ್ಯೆ ಇದೆ ಗುಜರಾತಿ ಕೂಡ. ಸೊ ಆ ಭಾಷೆಗಳಲ್ಲಿ ಯಾತಕ್ಕೆ ಡಬ್ ಆಗ್ತಿಲ್ಲ? ಅದು ಕೂಡ ಹಿಂದಿ ಥರ ಅಲ್ಲ, ಅದು ಇಟ್ಸ್ ಟೋಟಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಹಿಂದಿ ಅಲ್ಲ ಅದು, ಅವ್ರ ಹಿಂದಿ ಅರ್ಥ ಆಗುತ್ತೆ, ಹಿಂದಿನಲ್ಲಿ ನೋಡ್ಬಿಡ್ತಾರೆ. ಸೊ ಅವ್ರ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡೋದು ಬೇಡ ಅಂತ ನೀವು ಅನ್ಕೊಂಡ್ರೆ ಅಲ್ಲ, ದೇ ಆರ್ ಆಲ್ಸೋ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಜಸ್ಟ್ ಲೈಕ್ ಕನ್ನಡ ಮತ್ತು ತೆಲುಗುಗೆ ಯಾವ ಥರ ಡಿಫ್ರೆನ್ಸ್ ಇದೆಯೋ ಅದೇ ಥರ ಮರಾಠಿ ಮತ್ತು ಹಿಂದಿಗೂ ಡಿಫ್ರೆನ್ಸ್ ಇರುತ್ತೆ, ಗುಜರಾತಿ ಹಿಂದಿ ಮತ್ತು ಬೆಂಗಾಲಿ ಹಿಂದಿಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಅವೆಲ್ಲ ಭಾಷೆಗಳನ್ನು ಬಿಟ್ಟು ನಮ್ಮ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಅದು ನಮ್ಮ ಭಾಷೆಯ ತಾಕತ್ತೇನು, ನಮ್ಮ ಜನರ ಹೋರಾಟದ ಪ್ರತಿಫಲ ಅಂತಲೇ ನಾನು ಹೇಳ್ತೀನಿ. ಸೊ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಬಟ್ ಇದಿಷ್ಟಕ್ಕೆ ನಿಲ್ಲಲ್ಲ, ಒಂದು ಒಳ್ಳೆ ಫೇಸ್ಗೆ ಎಂಟರ್ ಆಗ್ತಾ ಇದ್ದೀವಿ. ಮುಂಚೆ ಕನ್ನಡ ಒಂದು ಶೋಸು ಕಾಣಿಸ್ತಿರಲಿಲ್ಲ ಡಬ್ಡ್ ವರ್ಷನ್, ಬಟ್ ಇವಾಗ ತಮಿಳ್ ತೆಲುಗುಕ್ಕಿನ ಕನ್ನಡ ಡಬ್ಡ್ ವರ್ಷನ್ಸ್ ಆಫ್ ದಿಸ್ ಲೇಟೆಸ್ಟ್ ಜೇಮ್ಸ್ ಬಾಂಡ್ ಮೂವಿ ಜಾಸ್ತಿ ಕಾಣಿಸ್ತಾ ಇದೆ. ಅದೊಂದು ಖುಷಿ ವಿಚಾರ, ಬಟ್ ಅದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ. ಇಲ್ಲ, ನಾನು ಇಂಗ್ಲೀಷಲ್ಲೇ ನೋಡ್ತೀನಿ, ನನ್ನ ಕನ್ನಡ ನಂಗೆ ನೋಡೋಕೆ ಇಷ್ಟ ಇಲ್ಲ, ಇಂಗ್ಲೀಷಲ್ಲೇ ನೋಡ್ತೀನಿ, ಅದರಲ್ಲಿ ನೋಡಿದ್ರೆ ಚೆನ್ನಾಗಿರೋದು ಅಂತ ಗೊತ್ತು, ನಿಮಗೂ ಗೊತ್ತು ನನಗೂ ಗೊತ್ತು, ನಾನು ಕೂಡ ಒರಿಜಿನಲ್ ಲ್ಯಾಂಗ್ವೇಜಲ್ಲೇ ನೋಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಬಟ್ ಇವಾಗ ಇರೋ ಸಂದರ್ಭ ನೋಡಿದ್ರೆ ನೀವು ಎರಡರಲ್ಲಿ ಒಂದು ಚೂಸ್ ಮಾಡಬೇಕಾಗತ್ತೆ, ಇದರ್ ಕನ್ನಡ ಚೂಸ್ ಮಾಡ್ತೀರಾ ಅಥವಾ ಇಂಗ್ಲೀಷ್ ಮೂವಿ ಬೇಕಾ ಅಥವಾ ಕನ್ನಡ ಬೇಕಾ, ಇವೆರಡರಲ್ಲೇ ನೀವು ಒಂದು ಚೂಸ್ ಮಾಡಬೇಕಾಗತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ನಾನು ಕನ್ನಡ ಡಬ್ಬಡ್ ವರ್ಷನ್ ನೋಡೋಕೆ ಇಷ್ಟಪಡ್ತೀನಿ, ಯಾಕಂದರೆ ಇವಾಗ ತಾನೇ ಒಂದು ಚೂರು ಚೂರೇ ಬರ್ತಾ ಇದೆ. ಒಂದ್ಸಲ ಫುಲ್ಲು ಸೆಟಲ್ ಆದಮೇಲೆ ಮೇ ಬಿ ನಮಗೆ ಇಷ್ಟ ಆಗಿರೋ ಲ್ಯಾಂಗ್ವೇಜಲ್ಲಿ ನೋಡ್ಬೋದು. ಬಟ್ ಸದ್ಯಕ್ಕೆ ನಾವು ಕನ್ನಡ ವರ್ಷನ್ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು 4-5 ವರ್ಷ ನಾವು ಈ ಥರ ಸಪೋರ್ಟ್ ಮಾಡ್ಕೊಂಬಂದ್ರೆ ಒಂದು ಕನ್ನಡ ಡಬ್ಡ್ ವರ್ಷನ್ಸ್ಗೆ ತುಂಬ ಬೆಲೆ ಸಿಗುತ್ತೆ, ಆ್ಯಂಡ್ ಹೊಸ ಆಡಿಯನ್ಸ್ ಇಟ್ಕೊತಾರೆ, ಆ್ಯಂಡ್ ರೆಗ್ಯುಲರ್ ಆಗಿ ಕನ್ನಡ ಡಬ್ಡ್ ವರ್ಷನ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕಸ್ಮಾತ್ ನಾವು ಇಲ್ಲ ಕನ್ನಡದಲ್ಲಿ ನೋಡೋಕೆ ಇಷ್ಟ ಇಲ್ಲ ನನಗೆ ಒರಿಜಿನಲ್ ಲ್ಯಾಂಗ್ವೇಜಲ್ಲೇ ನೋಡ್ತೀನಿ ಅಂದರೆ ಹೋಗ್ತಾ 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 ಡಬ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಸೊ ಆ ಒಂದು ಪರಿಸ್ಥಿತಿಗೆ ಎಂಟರ್ ಆಗೋದು ಬೇಡ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಈ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗಿರೋದು ದಯವಿಟ್ಟು ಆದಷ್ಟು ಕನ್ನಡದಲ್ಲೇ ನೋಡಿ. 3D ರಿಲೀಸ್ ಮಾಡ್ತಾ ಇದ್ದಾರೆ ಕನ್ನಡ ವರ್ಷನ್. ಸೊ ಥ್ಯಾಂಕ್ಸ್ ಪ್ರೊಡಕ್ಷನ್ ಟೀಮ್ಗೆ, ಮತ್ತೆ ಯಾರ್ಯಾರು ಈ ಒಂದು ಹೋರಾಟ ಮಾಡಿದ್ರು ಅವ್ರಿಗೆಲ್ಲ ಬಿಗ್ ಸೆಲ್ಯೂಟ್. ತುಂಬ ಜನ ಅಂತಾರೆ ರೋಲ್ ಕಾಲ್ ಅದು ಇದು ಅಂತ. ಸೊ ನಾವು ನೀವು ಹೋಗಿ ಮಾಡಿಲ್ಲ ಹೋರಾಟ, ಅವರೇನೇ ಮಾಡಿರೋದು, ರೋಲ್ ಕಾಲ್ ತೊಗೊಂಡ್ರೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ರಿಸಲ್ಟ್ ಕಾಣಿಸ್ತಾ ಇದೆ ನಮಗೆ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಕೂಡ ಈ ಒಂದು ಸಿನಿಮಾನ ಕನ್ನಡದಲ್ಲೇ ನೋಡಿ. ಸಾಧ್ಯವಾದರೆ ನಾನು ಒಂದು ಫ್ಯಾನ್ ಶೋ ಥರ ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ. ಅಂದರೆ ಫ್ಯಾನ್ ಶೋ ಅಂದರೆ ನಾವೆಲ್ಲರೂ ಒಟ್ಟಿಗೆ ಒಂದು ಥಿಯೇಟರ್ಗೆ ಹೋಗಿ ಮೀಟಪ್ ಮಾಡಿ ಅಲ್ಲಿ ಒಂದು ಸಿನಿಮಾ ಕನ್ನಡ ವರ್ಷನ್ ನೋಡ್ಕೊಂಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ನಾನು ಸದ್ಯದಲ್ಲೇ ತಿಳಿಸ್ತೀನಿ ನಿಮಗೆ, ಇನ್ನೂ ಪ್ಲಾನಿಂಗ್ ಅಲ್ಲಿದೆ, ನೋಡೋಣ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ. ಹೀಗೆ KFI ಟಾಕ್ಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ KFI ಟಾಕ್ಸ್. ಬಾಯ್.